ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದಿದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಅದು ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಗುತ್ತೆ, ಅದನ್ನು ನಾವು ಕೇಳ್ಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾವಾಗ? ಜೊತೆಗೆ ಬಿಜೆಪಿನೇ ಪಿಕ್ ಮಾಡಬೇಕು ಅನಿಸಿದ್ದೆ ಯಾಕೆ? ನಾನು ಬಹಳ ಸುಮಾರು 1 ವರ್ಷದಿಂದ ಇವ್ರ ಈ ಕಡೆಗೆ ನನ್ನ ಮನಸ್ಸಾಗಿ ಘೋಷ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು, ಆದರೆ ಒಳ್ಳೆಯ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆಯ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ಇದನ್ನು ಆಯ್ತು. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಭಾಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯಿತು, ಆಕ್ಷೇಪಗಳು ಎದುರಿಸಬೇಕಾಯಿತು, ಎಸಿ ಅವರು ಮನೆಯಲ್ಲಿದ್ದರೂ ರೋಡಿ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯಿತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದಲೂ ಬರ್ತಾ ಇದೆ, ಬಹುಶಃ ಅದು ಅಷ್ಟೊಂದು ಕೇಳಿ ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗ್ಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.